ಆತ್ಮ ಸಂಜೀವಿನಿಯ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಮ್ಮ ನಿತ್ಯದ ಎಷ್ಟೋ ಸಮಸ್ಯೆಗಳಿಗೆ ಎಲ್ಲೂ ಕೂಡ ಪರಿಹಾರ ಸಿಗೋದಿಲ್ಲ. ಹಾಗಂತ ನೀವು ಚಿಂತೆ ಮಾಡಬೇಕಾಗಿಲ್ಲ. ಅಂತಹ ಸಮಸ್ಯೆಗಳಿಗೆ ಇರುವಂತಹ ಅಪರೂಪವಾದಂತಹ ವೇದಿಕೆಯೇ ನಮ್ಮ ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ ಸರಿ ಸುಮಾರು 100,000 ಹೆಚ್ಚು ಜನರು ಆತ್ಮ ಚಿಕಿತ್ಸೆಯನ್ನು ಪಡ್ಕೊಂಡು ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಬಹಳ ಸಂತೋಷವಾಗಿದ್ದಾರೆ. ಇದಕ್ಕೆ ಕಾರಣ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ವೀಕ್ಷಕರೇ, ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡೋ ಅಲ್ಲದೆ ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮ ಅನುಮಾನಗಳಿಗೆ, ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಎಂದಿನಂತೆ ನಮ್ಮ ಜೊತೆ ನಮ್ಮ ಸಂಚಿಕೆಯಲ್ಲಿ ಇವತ್ತು ಕೂಡ ಇದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಮೊದಲನೇ ಪ್ರಶ್ನೆ ಫೋನ್ ಕಾಲರ್ ಸುಧೀರ್ ಅಂತ, ಇವ್ರು ಕಾಲ್ ಮಾಡಿಬಿಟ್ಟು ಅವ್ರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಅವ್ರಿಗೀಗ 35 ಮದುವೆ ಆಗಿ ಒಂದು ಮಗು ಕೂಡ ಇದೆಯಂತೆ. ಬಟ್ ಇವ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಪ್ರತಿ ರಾತ್ರಿ ಮಲ್ಕೊಂಡಾಗ ಇವ್ರಿಗೆ ಕೆಟ್ಟ ಕನಸುಗಳು, ಭಯಾನಕ ಕನಸುಗಳು ಕಾಣ್ತಾ ಇದೆಯಂತೆ. ಜಾಸ್ತಿ ಹಾವುಗಳು ಕಾಣಿಸ್ತಾ ಇದೆಯಂತೆ. ಯಾಕೆ ಈ ರೀತಿ ಆಗ್ತಾ ಇದೆ? ಈಗ ಮಲಗಿದಾಗ ತುಂಬ ಕೆಟ್ಟ ಕನಸುಗಳು, ಕನಸುಗಳು ಬೀಳೋದು ಎಲ್ರಿಗೂ ಸಹಜ, ಅದೇನು ಹೊಸದೇನಲ್ಲ. ಆದರೆ ಕನಸುಗಳಲ್ಲಿ ಬಹಳಷ್ಟು ವಿಪರೀತವಾದ ಕೆಟ್ಟ ಕನಸುಗಳು, ಹಾವುಗಳು ಕಾಣಿಸೋದು. ಆಮೇಲೆ ಅವರಿಗೆ ಮೊನ್ನೆ ಒಬ್ಬರು ಹೇಳ್ತಾಯಿದ್ರು, ನನ್ನನ್ನು ನಾನೇ ಚುಚ್ಕೊಂಡಂಗೆ ನಂಗೆ ಕನಸು ಬೀಳುತ್ತೆ, ನನಗದು ತುಂಬ ಭಯ ಬರುತ್ತೆ ಅಂತ. ಹಾಗೆ ಆಮೇಲೆ ಅವ್ರ ಮನೆಯವ್ರಿಗೆ ಯಾರಿಗೋ ಏನೋ ಆದಂಗೆ. ಸೊ ಬಹಳಷ್ಟು ವಿಚಿತ್ರವಾದ ಕನಸುಗಳು. ಊಟ ಮಾಡೋದು, ಊಟ ಮಾಡೋದು ಒಂದು ಕನಸಿನಲ್ಲಿ ಬಂದರೆ ಅದೊಂದು ಒಂಥರ ಅಪಶಕುನ ಅಂತ ಮಾತಾಡ್ತಾರೆ ಹಾಗೆ. ಸೊ ಊಟ ಮಾಡೋದು ಬರೋದು. ಆಮೇಲೆ ಸಣ್ಣ ಸಣ್ಣ ಮಕ್ಕಳುಗಳು ಬಂದರೆ ಅದು ಪಿಶಾಚಿ ರೂಪ ಅಂತ, ಆ ಸಣ್ಣ ಮಕ್ಕಳುಗಳ ಕನಸಿಗೆ ಬಂದರೂ ತುಂಬ ಭಯ ಪಡ್ತಾರೆ ಜನ. ಮೋಸ್ಟ್ಲಿ ಇದನ್ನೇ ಒಂದು ಪ್ರಶ್ನೆ ತಗೋಬೇಕಾಗುತ್ತೆ, ಯಾವ್ಯಾವ ಕನಸು ಬಂದರೆ ಒಳ್ಳೆಯದು, ಯಾವ ಕನಸು ಬಂದರೆ ಕೆಟ್ಟದ್ದು. ಅದು ಆ್ಯಕ್ಚುಲಿ ಕನಸಿನ ಮೇಲೆ ಒಂದು ಬುಕ್ಕೇ ಇದೆ ಕನಸಿನ ಬಗ್ಗೆನೇ. ಆದರೆ ನಿಜ ಹೇಳಬೇಕು ಅಂದರೆ ನನ್ನ ಈ ಪ್ರಾಕ್ಟಿಕಲ್ ಅನುಭವದಲ್ಲಿ ನಾನು ಕಂಡ ಹಾಗೆ ದೇಹದಲ್ಲಿ ಆತ್ಮಗಳಿದ್ದಾಗ ಬಹಳಷ್ಟು ಕನಸುಗಳನ್ನು ಅವು ತೋರಿಸ್ತವೆ. ಸೊ ಅದಕ್ಕೆಲ್ಲ ಒಂದು ಮೀನಿಂಗ್ ತೆಗೆಯೋ ಅವಶ್ಯಕತೆ ಇಲ್ಲ, ಯಾರು ಭಯ ಪಡಬೇಕಾದ್ದೇ ಇಲ್ಲ. ಸಹಜವಾಗಿ ಕನಸು ಬಂದರೆ ಅದೇನೋ ಓಕೆ. ಇಲ್ಲಿ ಆತ್ಮಗಳ ದೇಹದಲ್ಲಿ 80% ಜನಗಳ ಆತ್ಮ ಇದ್ದೇ ಇರುತ್ತೆ. ಎಸ್ಪೆಷಲಿ ಮಾಟ ಆಗಿದ್ರಂತೂ ಇನ್ನೂ ಈ ರೀತಿ ವ್ಯತಿರಿಕ್ತವಾಗಿ ಕೆಟ್ಟ ಕನಸುಗಳು ಬರೋದು ತೀರಾ ಸಹಜ. ಸೊ ಹೀಗಾಗಿ ಯಾರು ಅದ್ರ ಬಗ್ಗೆನೇ ಒಂದು ಶಾಸ್ತ್ರ ಅಂತ ಮಾಡಿ ಅದಕ್ಕೆ ಒಂದು ಉತ್ತರ ಹುಡ್ಕೊಂಡು ಹೋಗೋ ಅವಶ್ಯಕತೆ ಖಂಡಿತ ಇಲ್ಲ. ಅದನ್ನು ಸಹಜವಾಗಿ ತೊಗೊಂಡು ಅದನ್ನು ಅದು ಆ್ಯಸ್ ಇಟ್ ಈಸ್ ಹಂಗೆ ಬಿಟ್ಟರೆ ಭಾಳ ಒಳ್ಳೆಯದು. ಅದಕ್ಕೇನು ಉತ್ತರ ಹುಡ್ಕೊಂಡು ಅಯ್ಯೋ ಅದರಿಂದ ಇನ್ನೇನು ಆಗ್ಬಿಡುತ್ತೋ, ನಾನು ಹಿಂಗೆ ನೋಡ್ಬಿಟ್ಟಿದ್ದೀನಿ, ನಮ್ಮ ಮನೆಯವ್ರಿಗೆ ಏನೋ ಆಗ್ಬಿಡುತ್ತೆ, ಅದು ಬೆಳಗಿನ ಜಾವ ಬಿದ್ದರೆ ಇದ್ರಿಂಗೆ ರಿಜಾ ಆಗ್ಬಿಡುತ್ತೆ, ಅದ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೊಳ್ಳದೆ ಇದ್ರೇ ಒಳ್ಳೆಯದು. ಸೊ ಇವ್ರಿಗೆ ಈ ರೀತಿಯಾಗಿ ಬಹಳಷ್ಟು ಕೆಟ್ಟ ಕನಸು ಬೀಳುತ್ತಿದೆ ಅಂದರೆ ಅದರ ಅರ್ಥ ಏನು ಅಂದರೆ ಅವ್ರ ದೇಹದಲ್ಲಿ ಯಾವುದೋ ಒಂದು ಮಾಟದ ಆತ್ಮ ಇರುತ್ತೆ. ಸೊ ಅವ್ರಿಗೆ ಮಾಟ ಆಗಿರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಥವಾ ಯಾವುದೋ ಒಂದು ಬೇರೆ ಆತ್ಮ, ಕ್ರೂರವಾದ ಆತ್ಮ ದೇಹದಲ್ಲಿದ್ದಾಗ, ಅಂದರೆ ಮನಸ್ಥಿತಿ, ಕೆಟ್ಟ ಮನಸ್ಥಿತಿ ಇರತಕ್ಕಂಥ ಆತ್ಮ ದೇಹದಲ್ಲಿದ್ದಾಗ ಆ ರೀತಿ ಕೆಟ್ಟ ಕೆಟ್ಟ ಅನುಭವಗಳನ್ನು ಕೊಡುತ್ತೆ, ಕೆಟ್ಟ ಕನಸುಗಳನ್ನು ಕೊಡುತ್ತೆ. ಈಗ ಹಾವು ಬಂದರೆ ಏನದು? ಅದು ಆತ್ಮನೇ ಆ ರೂಪದಲ್ಲಿ ತೋರಿಸುತ್ತೆ. ಹೆಚ್ಚಾಗಿ ಆತ್ಮ ಹಾವುಗಳು ಬರೋದು ಕಡಿಮೆ ಇದೆ. ಆತ್ಮದೇಹದಲ್ಲಿ ಆತ್ಮಗಳಿದ್ದಾಗ ಅದು ಆ ರೂಪದಲ್ಲಿ ತೋರಿಸ್ಕೊಳ್ಳುತ್ತೆ ಅಷ್ಟೇ, ಇನ್ನೇನಿಲ್ಲ. ಆತ್ಮಗಳ ರೂಪವನ್ನು ಬದಲಾಯಿಸೋದ್ರಿಂದ ಹಂಗೆ ಬರುತ್ತೆ, ಅದು ಭಯ ಪಡಬೇಕಾದ್ದೇನಿಲ್ಲ. ಅದನ್ನು ತೆಗೆದಾಗ ಆತ್ಮವನ್ನು ಆ ದೇಹದಿಂದ ಬೇರ್ಪಡಿಸಿದ್ರೆ ಖಂಡಿತವಾಗಿ ಆ ಕನಸುಗಳೆಲ್ಲ ಬರ್ತಾ ಬರ್ತಾ ನಿಂತು ಹೋಗ್ಬಿಡುತ್ತೆ. ಸರಿ ಡಾಕ್ಟರ್. ಡಾಕ್ಟರ್, ಬೆಂಗಳೂರಿನ ಯಶವಂತಪುರದಿಂದ ಶೀತಲ್ ಅನ್ನೋರು ಫೋನ್ ಮಾಡಿದ್ರು. ಅವ್ರಿಗೆ ಮದುವೆ ಆಗಿ 8 ಆಗಿದೆಯಂತೆ, ಬಟ್ ಇನ್ನೂ ಮಕ್ಕಳಾಗಿಲ್ಲ. ಅಂದರೆ ಈಗ ಅವ್ರಿಗೆ ಎಷ್ಟೋ ಸಲ ಕನ್ಸೀವ್ ಆಗಿದೆ, ಆ್ಯಂಡ್ ಕನ್ಸೀವ್ ಆದಾಗ ಕೆಲವು ಸಲ ಹೊಟ್ಟೆಲಿ ಮಗು ಸತ್ತು ಹೋಗೋದು, ಅಥವಾ ಹುಟ್ಟಿ ಸ್ವಲ್ಪ ಹೊತ್ತಿಗೆ ಮಗು ಸತ್ತು ಹೋಗೋದು, ಹೀಗೆ ಆಗ್ತಾ ಇದೆಯಂತೆ. ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಎಲ್ಲ ಚೆಕಪ್ ಮಾಡಿ ಎಲ್ಲ ಆದಾಗ ಅವರಲ್ಲಿರುವಂತಹ ವೀಕ್ನೆಸ್ಸಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರಂತೆ. ಬಟ್ ಇದು ಸುಮಾರು ಸಲ ಆಗ್ತಾ ಇರೋದ್ರಿಂದ ಏನಾದರೂ ಒಂದು ಸಮಸ್ಯೆ ಇರಲೇಬೇಕು ಅನ್ನೋದು ಅವರು. ಬಟ್ ಇವರು ಅಷ್ಟು ನೋಡೋದಕ್ಕೆ ಗಟ್ಮುಟ್ಟಿಯಾಗೇ ಇದ್ದಾರೆ, ಅಂತಹ ವೀಕ್ನೆಸ್ ಏನಿಲ್ಲ ಇವ್ರಿಗೆ, ಕಂಡು ಬರ್ತಾ ಇಲ್ಲ. ಬಟ್ ಡಾಕ್ಟ್ರ್ ಹೇಳಿದ್ದು ವೀಕ್ನೆಸ್ಸಿಂದ ಈ ರೀತಿ ಆಗ್ಬೋದು ಅಂತ. ಬಟ್ ಇವರಿಗೆ ಗಾಬರಿ ಇದೆ, ಇನ್ನೂ ಮಕ್ಕಳಾಗಿಲ್ಲ ಅನ್ನೋದು ಬೇಜಾರಿದೆ. ಇದಕ್ಕೆ ಏನು ಪರಿಹಾರ? ಓಕೆ, ಅಂದರೆ ಅವ್ರೇನು ಮಕ್ಕಳಾಗಿಲ್ಲ ಅಂತ ಅಲ್ಲ, ಕನ್ಸೀವ್ ಆಗಿದೆ, ಒಂದು ಮಗು ಹುಟ್ಟು ತೀರ್ಕೊಂಡಿದೆ, ಕೆಲವೊಂದು ಹೊಟ್ಟೆಯಲ್ಲೇ ತೀರ್ಕೊಂಡಿದೆ. ಬಟ್ ಏನು ಅಂದ್ರೆ ಮಕ್ಕಳು ಸಕ್ಸಸ್ಫುಲ್ ಆಗಿ ಬದುಕ್ತಾ ಇಲ್ಲ, ಆಮೇಲೆ ಪ್ರೆಗ್ನೆನ್ಸಿ ಕಂಟಿನ್ಯೂಯೇಷನ್ ಸಿಗ್ತಿಲ್ಲ ಅನ್ನೋದೊಂದು ಪ್ರಶ್ನೆ.
ಈಗ ನಮ್ಮ ಅನುಭವದಲ್ಲಿ ಇದುವರೆಗೂ ನೋಡಿದ ಹಾಗೆ ಈ ಪ್ರೆಗ್ನೆನ್ಸಿ ರಿಲೇಟೆಡಲ್ಲಿ ಭಾಳಷ್ಟು ತಡಿಬೇಕು ಅಂತಲೇ ಭಾಳಷ್ಟು ಕೆಲಸಗಳನ್ನು ಕೆಲವೊಬ್ಬರು ಮಾಡ್ತಾರೆ. ಅರ್ಸುವಂಥದವರಲ್ಲಾಗಲಿ ಪರಿಚಯದವರಲ್ಲಾಗಲಿ ಯಾರಾದರೂ ಕೆಲವೊಬ್ಬರು ಈ ವಿಚಾರಗಳನ್ನು ಮಾಡಿದರೆ, ಅಂದರೆ ಅವರಿಗೆ ಗರ್ಭವನ್ನು ಕಟ್ಟಾಕೋದೇ ಆಗಲಿ ಅಥವಾ ಈ ಮಗು ಕನ್ಸೀವ್ ಆದಮೇಲೆ ಅದು ಅಲ್ಲೇ ಕರಗ ಹೋಗೋ ಹಾಗೆ ಮಾಡೋದಾಗಲಿ ಅಥವಾ ಅದು ಹುಟ್ಟಿದ ಮೇಲೆ ಅದಕ್ಕೆ ಗರ್ಭದಿಂದ ಹೊರಗಡೆ ಬರುವಷ್ಟರೊಳಗಡೆ ಅದಕ್ಕೂ ಒಂದಿಷ್ಟು ಸಮಸ್ಯೆಗಳಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಹೀಗಾಗಿ ಬರ್ತಿದ್ದ ಹಾಗೇ ಏನೋ ಒಂದು ಸಮಸ್ಯೆಯಿಂದ ಮಗುನೂ ತೀರ್ಕೊಂಡು ಹೋಗೋದು, ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳನ್ನು ಮಾಡ್ತಾರೆ. ಆಮೇಲೆ ಕೆಲವೊಂದು ಜನ್ಮಾಂತರದಿಂದ ಇವರೇನಾದ್ರು ಸಮಸ್ಯೆಗಳು ಮಾಡಿದರೆ ಹಿಂದಿನ ಜನ್ಮದಲ್ಲಿ ಮಕ್ಕಳುಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಲೋಪದೋಷಗಳನ್ನು ಇವರು ಮಾಡಿದರೆ ಆ ಕರ್ಮ ಏನಾದ್ರು ಹೊಡಿತಾ ಇದ್ದರೆ ಅದು ಕೂಡ ಸಾಧ್ಯತೆ ಇರುತ್ತೆ. ಅಥವಾ ಇವ್ರ ವಂಶದಲ್ಲಿ ಈ ವಂಶಾವಳಿ ಅಲ್ಲೇನಾದರೂ ಸಮಸ್ಯೆಗಳೇನಾದ್ರು ಮಕ್ಕಳ ಸಂಬಂಧಿತವಾಗಿ ಯಾರಾದರೂ ಮಾಡಿದರೆ ಆ ದೋಷಗಳೇನಾದ್ರು ಬಂದಿದ್ದರೆ ಅದು ಕೂಡ ಕಾರಣ ಆಗಿರುತ್ತೆ. ಯಾವುದಕ್ಕೂ ಇವರು ನಮ್ಮ ಆತ್ಮಚಿಕಿತ್ಸೆಗೆ ಒಳಪಟ್ಟರೆ ಅವರ ಸಮಸ್ಯೆ ಏನು ಅನ್ನೋದನ್ನು ನಾವು ತಿಳಿದು ಖಂಡಿತವಾಗಿ ಅದಕ್ಕೆ ಪರಿಹರಿಸ್ಬೋದು. ಡಾಕ್ಟರ್, ರಮಾನಾಥ್ ಅಂತ ಹುಬ್ಳಿಯಿಂದ ನಮಗೆ ಫೋನ್ ಮಾಡಿ ಅವ್ರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಅವ್ರಿಗೊಬ್ಬ ತಮ್ಮ ಇದ್ದಾರಂತೆ, 22 ವರ್ಷ, ಬಟ್ ಒಂದು ವರ್ಷದ ಹಿಂದೆ ಆಕ್ಸಿಡೆಂಟ್ನಲ್ಲಿ ಇವ್ರ ತಂದೆ ಹೋಗ್ಬಿಟ್ರಂತೆ. ಅವ್ರ ತಂದೆ ಹೋದ ನಂತರ ತಮ್ಮನಲ್ಲಿ ಸಾಕಷ್ಟು ಬದಲಾವಣೆ, ಅಂದರೆ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗೋದು, ಯಾರಿಗೂ ಹೇಳದೆ ಕೇಳದೆ ಎಲ್ಲೋ ಹೊರಟೋಗೋದು, ಸೊ ಹೀಗೆಲ್ಲ ಮಾಡ್ತಾ ಇದ್ದಾರಂತೆ. ಯಾಕೆ ಹೀಗಾಗ್ತಾ ಇದೆ, ಇದಕ್ಕೆ ಕಾರಣ ಏನು ಡಾಕ್ಟರ್? ಅಂದರೆ ಅವರಿಗೆ ಖಂಡಿತವಾಗಿ ಅವರಿಗೆ ಮನಸ್ಥಿತಿ ಹತೋಟಿಲಿರಲ್ಲ ಅಂತ ಅನಿಸುತ್ತೆ. ಅಂದರೆ ಈಗ ಅದನ್ನು ನೋಡಬೇಕು, ಯಾವುದಕ್ಕೂ ಒಂದ್ಸರಿ ಅದನ್ನು ವಿಸಿಟ್ ಮಾಡಿದ್ರೆ ಅದ್ರ ಬಗ್ಗೆ ನಾವು ಕಂಪ್ಲೀಟು ರಿವೀಲ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಈಗ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಅವನಿಗೆ ಗೊತ್ತಿಲ್ದಂಗೆ ಎಲ್ಲೋ ಹೊರಟು ಹೋಗ್ಬಿಡ್ತಾನೆ, ಆಮೇಲೆ ಇದ್ದಕ್ಕಿದ್ದಾಗೆ ಬಿದ್ದುಬಿಡ್ತಾನೆ, ಅಂದ್ರೆ ಮೂರ್ಛೆ ಹೋಗ್ತಾನೋ ಅಥವಾ ಹಾಗೆ ಬೀಳ್ತಾನೋ, ಪ್ರಜ್ಞೆ ತಪ್ಪಿ ಬೀಳ್ತಾನೆ, ಪ್ರಜ್ಞೆ ತಪ್ಪಿ ಬೀಳ್ತಾನೆ ಅಂದರೆ ಅದು ಈ ರೀತಿಯಾಗಿ ನೋಡಿದ್ರೆ ಅವನಿಗೆ ಎಲ್ಲೋ ನರ್ವ್ ಸಿಸ್ಟಮ್ ಕಂಪ್ಲೀಟ್ ವೀಕ್ ಆಗಿರುತ್ತೆ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಟು ದ ಬ್ರೈನ್ ತುಂಬ ಕಡಿಮೆ ಇರುತ್ತೆ. ಸೊ ಆವಾಗೇನಾಗುತ್ತೆ, ಈ ರೀತಿ ಮೂರ್ಛೆ ಬಂದು ಬೀಳೋದೇ ಆಗಲಿ, ದೇಹದಲ್ಲಿ ಶಕ್ತಿ ಇಲ್ಲದಿರೋದೇ ಆಗಲಿ, ಆಮೇಲೆ ಯಾವಾಗ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಡೌನ್ ಆಗುತ್ತೆ ಬುದ್ಧಿಮಾಂದ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ವಯಸ್ಸು ಬೆಳೀತಾ ಇರುತ್ತೆ, ಬುದ್ಧಿ ಐ ಕ್ಯೂ ಲೆವೆಲ್ ಡೌನ್ ಆಗ್ತಾನೆ ಬರ್ತಾ ಇರುತ್ತೆ. ಸೊ ಈ ಲಾಸ್ಟ್ 1 ಇಯರಿಂದ ಸಮಸ್ಯೆಗಳೆಲ್ಲ ಹೆಚ್ಚಾಗಿದೆ ಅಂದರೆ ಖಂಡಿತವಾಗಿ ಅವನಿಗೆ ಏನು ಸಮಸ್ಯೆ ಅನ್ನೋದನ್ನು ಆಳವಾಗಿ ನೋಡಲೇಬೇಕಾಗುತ್ತೆ. ಬಟ್ ಇಲ್ಲಿ ನಮಗೆ ಸುಮಾರು ಜನ ಲೆಟರ್ ಅಥವಾ ಫೋನ್ ಮಾಡಿದಾಗ ಹೇಳೋದಿಷ್ಟೇ, ಅಂದರೆ ಅವರ ರಿಲೇಟಿವ್ಸ್ ಯಾರಾದರೂ ಆಕ್ಸಿಡೆಂಟ್ ಅಥವಾ ಇನ್ನೇನೋ ಮಾಡಿಕೊಂಡು ಸತ್ತು ಹೋದರೆ ಸೊ ಅದಾದಮೇಲೆ ಸಮಸ್ಯೆ ಶುರುವಾಗುತ್ತಂತೆ. ಬಟ್ ಇಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅವ್ರ ಅರ್ಥ ಏನು ಅಂದರೆ ಅವ್ರ ತಂದೆಯವರೇ ಎಲ್ಲೋ ದೇಹದ ಮೇಲೆ ಇರಬೇಕು ಅನ್ನೋ ಭಾವ ಅಷ್ಟೇ. ಬಟ್ ನನ್ನ ಅನುಭವದಲ್ಲಿ ಅವರ ಸ್ವಂತದವ್ರು ಯಾರು ಯಾವುದೇ ಕಾರಣಕ್ಕೂ ತನ್ನ ಮಕ್ಕಳಿಗೆ ಆಗಲಿ ತನ್ನ ವಂಶದವರಿಗೆ ಸಮಸ್ಯೆ ಕೊಡೋದಿಲ್ಲ, ಅಂಟಿಲ್ ಅನ್ಲೆಸ್ ಅವರಿಂದ ದ್ರೋಹ ಆಗದೇ ಇದ್ದರೆ. ದ್ರೋಹ ಆಗಿದ್ರೆ ಮಾತ್ರ ಅವ್ರು ಒಂಥರ ರಿವೆಂಜ್ ತೀರಿಸ್ಕೊಳ್ತಾರೆ, ಬಿಟ್ಟರೆ ಈ ರೀತಿಯಾಗಿ ತನ್ನ ಮಕ್ಕಳ ಮೇಲೆ ಬಂದು ಅವರಿಗೆ ಸಮಸ್ಯೆ ಮಾಡುವಂಥ ಲೆವೆಲಲ್ಲಿ ಖಂಡಿತವಾಗೂ ಇದು ಇರೋದಿಲ್ಲ. ಮೊದಲಿಂದ ಅವ್ರಿಗೆ ಸಮಸ್ಯೆ ಇರುತ್ತೆ, ಈಗ ಅದು ಹೊರಗಡೆ ಬಂದಿರುತ್ತೆ 1 ಇಯರಿಂದ ಅಷ್ಟೇ. ಸೊ ಖಂಡಿತವಾಗ ಅವರನ್ನು ಆತ್ಮಚಿಕಿತ್ಸೆಗೆ ಒಳಪಡಿಸಿದ್ರೆ ಅದರ ಮೂಲ ಏನು ಅಂತ ತಿಳಿದು ಖಂಡಿತವಾಗ ಅದನ್ನು ಸರಿಪಡಿಸ್ಕೊಡ್ಬೋದು. ವೀಕ್ಷಕರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಆತ್ಮಚಿಕಿತ್ಸೆ ಹೇಗೆ ನಡೆಯುತ್ತೆ, ವ್ಯಕ್ತಿಗೆ ಅದರಿಂದ ಯಾವ ರೀತಿ ಪರಿಹಾರ ಸಿಗುತ್ತೆ, ಇದನ್ನ ನೋಡೋಣ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮಚಿಕಿತ್ಸೆ ನೆಮ್ಮದಿಯ ಬದುಕಿಗಾಗಿ, ಉತ್ತಮ ಆರೋಗ್ಯಕ್ಕಾಗಿ, ನಿಗೂಢ ಕಷ್ಟಗಳ ಪರಿಹಾರಕ್ಕಾಗಿ ನೀವು ನೋಡಲೇಬೇಕಾದಂತಹ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತು ಕೂಡ ನಮ್ಮ ಸ್ಟುಡಿಯೋಗೆ ಸಮಸ್ಯೆಯಿಂದ ಒಬ್ಬರು ವ್ಯಕ್ತಿ ಬಂದಿದ್ದಾರೆ. ಅವರ ಸಮಸ್ಯೆ ಏನು, ಹಾಗೆ ಅದಕ್ಕೆ ಪರಿಹಾರ ಯಾವ ರೀತಿ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಸಿಗುತ್ತೆ ಅಂತ ನೋಡೋಣ. ನಮ್ಮ ಜೊತೆಯಲ್ಲಿ ಇವತ್ತು ಮೌನೇಶ್ ಇದ್ದಾರೆ, ರಾಯಚೂರಿನಿಂದ ಬಂದಿದ್ದಾರೆ. ಈಗ ಇವರ ಸಮಸ್ಯೆ ಮೂಲ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮವನ್ನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಈಗ ತಿಳ್ಕೊಳ್ಳೋಣ. ಮೌನೇಶ್, ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ಇವ್ರಿಗೆ ಏನಾದರೂ ಗೊತ್ತಾ? ಎಲ್ಲ ಗುರು ಕೌಂಡ್ ಆನ್ ಸ್ಟಾರ್ಟ್. ಒಳ್ಳೆ, ಇವ್ರಿಗೆ ಮುಖ್ಯವಾದ ಸಮಸ್ಯೆ ಏನಂದರೆ ತಲೆನೋವು ಗುರುಗಳ, ವಿಪರೀತವಾದಂಥ ತಲೆನೋವು, ತಲೆಭಾರ ಕತ್ತಿನ ಭಾಗದಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ನೋವು ಬರುತ್ತೆ ಕಂಟಿನ್ಯೂಸ್ ಆಗಿ. ಹೌದಾ? ಹ್ಞೂ. ತಲೆನೋವು ಕುತ್ತಿಗೆ ಭಾಗ ತುಂಬ ನೋವುತ್ತೆ? ಇಲ್ಲಿ ಕುತ್ತಿಗೆ ಭಾಗದಲ್ಲ ಗುರುಗಳ, ಇದು ತುಂಬ ನೋವು. ಓಕೆ. ಅದು ಜೋ ಹಿಡಿದ್ರೆ ಯಾವ ಥರ ನಮ್ನೆಸ್ ಬರುತ್ತೆ, ಕರೆಂಟ್ ಪಾಸ್ ಆದರೆ ಯಾವ ಥರ ಅನುಭವ ಬರುತ್ತೆ, ಅದೇ ಥರ ಅನುಭವ ಅವ್ರಿಗೆ 24 ಗಂಟೆ ಆಗ್ತಾ ಇರುತ್ತೆ ಗುರುಗಳ. ಇದರಿಂದ ಏನಾಗ್ತಿದೆ, ಏನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ, ಮರುವು ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ. ಈ ವಯಸ್ಸಿಗೆ ತುಂಬ ಮರ್ತೋಗ್ತಾರೆ. ಏನಕ್ಕೆ ಈಗ ಯಾವ ಥರ ಮರ್ತೋಗಿರ್ತಾರೆ ಅಂದರೆ, ನೆನ್ನೆ ಆಗಿರೋದು ಇವತ್ತು ಜ್ಞಾಪಕ ಇರಲ್ಲ, ಇಲ್ಲ ಒಂದು ಸ್ವಲ್ಪ ಹೊತ್ತು ಮುಂಚೆ ಆಗಿರೋಂಥ ಕೆಲಸ ಕಾರ್ಯಗಳ ಬಗ್ಗೆ ಜ್ಞಾಪಕ ಇರೋದಿಲ್ಲ ಗುರುಗಳು ಅವ್ರಿಗೆ. ಹೌದಾ? ಹೌದು. ಮರುವು ಜಾಸ್ತಿ ಆಗಿದೆ.
ಎಷ್ಟೋ ಸತಿ ಏನಾಗಿರತ್ತೆ ಅಂದರೆ ಅವ್ರು ಏನು ಮಾಡ್ತಿದ್ದಾರೆ, ಎಲ್ಲಿದ್ದೀನಿ, ಯಾವುದಕ್ಕೆ ಬಂದಿದ್ದೆ, ಏನು ಕೆಲಸಕ್ಕೆ ಬಂದಿದ್ದೆ ಅನ್ನೋದು ಪರಿಜ್ಞಾನ ಇರಲ್ಲ ಅವ್ರಿಗೆ. ಇದೇ ಮುಖ್ಯವಾದಂಥ ಸಮಸ್ಯೆ ಅವ್ರಿಗೆ. ಹೌದಾ? ಆ ಕ್ಷಣದಲ್ಲಿ ಮರೆತು ಬಿಡ್ತೀರ ನೋಡು, ಈಗ ಇಲ್ಲಿ ಬಂದಿದ್ದೀನಿ ಅಂತಂದ್ರೆ ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗಲ್ಲ, ಆ ರೀತಿ ಆಗ್ತದೆ. ಮರೆತುಬಿಟ್ಟು ಏನು ಮಾಡ್ತೀರ ಅಲ್ಲಿ? ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆಮೇಲೆ ನೆನಪು ಮಾಡ್ಕೋದ್ರೆ ನೆನಪಾಗುತ್ತೆ, ಇಲ್ಲಾಂದ್ರೆ ಇಲ್ಲದ್ರು. ಬಟ್ ಎಲ್ಲವೂ ನೆನಪಾಗಲ್ಲ, ಎಲ್ಲಿ ಹೋದ್ರೂ ನೆನಪಾಗಲ್ಲ. ಇದರಿಂದ ಏನು ಸಮಸ್ಯೆ ಆಗ್ತಿದೆ ಅಂದರೆ, ದಿನನಿತ್ಯದ ದಿನಚರಿಯಲ್ಲಿರ್ಬೋದು, ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಒಂದಲ್ಲ ಒಂದು ರೀತಿಯಾದಂಥ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಉಲ್ಬಣ ಆಗ್ತಾನೆ ಇದೆ ಇವುಗಳೇ. ಜೊತೆಗೆ ಏನಾಗ್ತಿದೆ, ಕೆಲಸ ಕಾರ್ಯ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಅವ್ರಿಗೆ ಆತ್ಮವಿಶ್ವಾಸ ಕಮ್ಮಿ ಆಗೋಗ್ತದೆ, ಮರುವು ಜಾಸ್ತಿ ಆಗೋಗ್ತದೆ. ಆ ಮರುವಿಂದ ಏನು ಮಾಡಬೇಕು, ಏನು ಬಿಡಬೇಕು ಗೊತ್ತಾಗ್ತಾ ಇರಲ್ಲ. ಬೆಳಗ್ಗೆ ಒಂದೊಂದು ದಿನ ಎದ್ರೆ ಏನಕ್ಕೆ ಬೆಳಗಾಗತ್ತೆ ಅನಿಸುತ್ತೆ, ಯಾಕೆಂದರೆ ದೇಹ ಎಲ್ಲ ಅಷ್ಟೊಂದು ಭಾರ ಇರುತ್ತೆ, ತಲೆ ಎಲ್ಲ ಕತ್ತು ಎಷ್ಟು ಭಾರ ಇರುತ್ತೆ ಅಂದರೆ ಕತ್ತು ಎತ್ತಕ್ಕಾಗದಿರೋಷ್ಟು ಭಾರ ಅವ್ರಿಗೆ ಅನುಭವಕ್ಕೆ ಬರುತ್ತೆ. ಯಾಕೆಂದರೆ ದೇಹದಲ್ಲಿ ರಕ್ತ ಪರಿಚಲನೆಯೇ ಕರೆಕ್ಟಾಗಿ ಆಗ್ತಿಲ್ಲ, ನಿಶಕ್ತಿತನ ವಿಪರೀತವಾಗಿರೋದ್ರಿಂದ ಈ ರೀತಿಯಾದಂಥ ವ್ಯತ್ಯಾಸಗಳು ಸಾಕಷ್ಟು ಆಗ್ತಾ ಇದೆ ಗುರುಗಳೇ. ಇದು ಮಾನಸಿಕವಾಗಿ ಅನುಭವಿಸ್ತಾರಂತ, ದೈಹಿಕವಾಗಿ ಅನುಭವಿಸ್ತಾರಂತ ಸಮಸ್ಯೆ. ಮಾನಸಿಕವಾಗಿ ಹೇಳಬೇಕು ಅಂದರೆ ಮನಸ್ಥಿತಿನೇ ಹತೋಟಿಗೆ ಬರ್ತಿಲ್ಲ. ಯಾಕಂದರೆ ಮರುವು ಅನ್ನೋದು ಒಂದು ಜಾಸ್ತಿ ಮನಸ್ಥಿತಿಗೆ ಏನು ಗಾಡುವಾಗಿ ರೂಢಿಕೊಂಡ್ಬಿಟ್ಟಿರೋದ್ರಿಂದ ಅದ್ರ ಬಗ್ಗೆನೇ ಹೆಚ್ಚಾಗಿ ವರ್ಕ್ ಮಾಡೋಂಗಾಗತ್ತೆ ಹೊರತು ಅದ್ರ ಬಿಟ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳ ಮೇಲೆ ಆಸಕ್ತಿ ಇರೋದಿಲ್ಲ, ಜನಗಳ ಹತ್ರ ಸ್ಪಂದಿಸೋಕ್ಕಾಗೋದಿಲ್ಲ, ಭಯ ಬಂದ್ಬಿಟ್ಟಿದೆ. ಜನಗಳೇನಾದ್ರು ಮಾತಾಡಿದ್ರೆ ನಾನೇನು ಉತ್ತರ ಕೊಡ್ಬೇಕಪ್ಪ, ನನಗೇನು ಉತ್ತರ ಕೊಡೋದು ಸರಿನೋ ತಪ್ಪೋ, ಅದರಿಂದ ಅವ್ರಿಗೇನು ಪರಿಣಾಮ ಆಗುತ್ತೆ, ಅದರಿಂದ ನನಗೇನು ಅನುಭವ ಆಗುತ್ತೆ ಅನ್ನೋ ಒಂದು ವಿಶ್ಲೇಷಣೆ ಟೈಮ್ ಹೋಗ್ಬಿಡ್ತದೆ ಗುರುಗಳವ್ರಿಗೆ. ಅದ್ರ ಬಗ್ಗೆ ತುಂಬ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತೀರಾ, ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಯಾರ ಹತ್ರ ಮಾಡ್ಬೇಕಂದ್ರೆ ಮಾತಾಡ್ಬೇಕಂತಂದ್ರೆ ತುಂಬ ಭಯ ಆಗುತ್ತೆ. ಆಮೇಲೆ ಯಾವ ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ಸೇರ್ಬೇಕಂತಾರು ತುಂಬ ಭಯ ಆಗುತ್ತೆ. ಏನಂತರ ಏನು ಹೆಂಗ ಆತಂಕ ಹೆಂಗೆ ಅಂದರೆ, ಕೆಲವೊಂದು ಸರ್ತಿ ಮನೆಯವ್ರ ಹತ್ರನೇ ಮಾತಾಡೋಕ್ಕಾಗಲ್ಲ ಅವ್ರಿಗೆ, ನಡ್ಕೋದು ಭಯ ಬಂದ್ಬಿಡುತ್ತೆ. ಹೌದಾ? ಇದು ಮಾನಸಿಕವಾಗಿ ತುಂಬ ಅನುಭವಿಸ್ತಾ ಇದ್ದಾರೆ ಗುರುಗಳು. ಇದೇ ಮುಖ್ಯವಾಗಿ ಆಗ್ತಾ ಇರುವಂಥ ಸಮಸ್ಯೆ. ಜೊತೆಗೆ ಏನಾಗಿದೆ, ಅವ್ರಿಗೆ ಹೊಟ್ಟೆ ಸಮಸ್ಯೆನೂ ಇದೆ, ಬಟ್ ಏನು ಅದನ್ನು ಪರಿಗಣಿಸ್ತಾ ಇಲ್ಲ. ಹೊಟ್ಟೆ ಸಮಸ್ಯೆ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಬಂದ್ಬಿಟ್ಟಿದೆ ಚೆನ್ನಾಗಿ, ಊಟ ತಿಂಡಿ ಟೈಮ್ ಟೈಮು ಮಾಡೋಕ್ಕಾಗ್ತಿಲ್ಲ, ಮಾಡಬೇಕೋ ಬಿಡಬೇಕೋ ಕೆಲವೊಂದು ಸತಿ ಅದ್ರ ಬಗ್ಗೆನೂ ಪರಿಜ್ಞಾನ ಇರೋದಿಲ್ಲ. ಆದರೆ ಹೊಟ್ಟೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಹಂತಂತವಾಗಿ ಜಾಸ್ತಿ ಆಗ್ಬಿಟ್ಟಿದೆ, ಅದು ಒಂದು 30 ಭಾಗ ದೇಹಕ್ಕೆ ರೂಢ್ಕೊಂಡ್ಬಿಟ್ಟಿದೆ. ಇದಕ್ಕೆ ಸಾಕಷ್ಟು ಪರಿಹಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ, ಪ್ರಯೋಜನಕ್ಕೂ ಬರ್ತಾ ಇಲ್ಲ ಗುರುಗಳೇ ಅವ್ರಿಗೆ. ಅಂದರೆ ಹಾಸ್ಪಿಟ್ಲ್ ಎಲ್ಲ ಹೋಗಿದ್ದಾರೆ? ಹಾಸ್ಪಿಟ್ಲ್, ಆಮೇಲೆ ಆಮೇಲೆ ಬೇರೆ ಕಡೆ ಇದು ಜ್ಯೋತಿಷಿಗಳ ಹತ್ರ ಆಮೇಲೆ ದೇವ್ರ ಹತ್ರ ಎಲ್ಲ ಕೇಳಿದ್ವಿ ಗುರುಗಳು, ಏನು ಅದ್ರಿಂದ ಏನು ಇದಾಗಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಯಾವುದೇ ಪರಿಹಾರ ಆಗಿಲ್ಲ ಗುರುಗಳು. ಇದೇ ಮುಖ್ಯವಾದಂತ ಸಮಸ್ಯೆ ಒದ್ದಾಡ್ತಾ ಇರೋದು ಮೂಲಗಳು ಗುರುಗಳೇ. ಇದಕ್ಕೆ ಮೂಲ ಮಾಟ ಆಗಿದೆ ಗುರುಗಳು, ಮಾಟ ಮತ್ತೆ ಮದ್ದಾಗಿದೆ. ಆ ಮಾಟದಲ್ಲಾಗಿರುವಂಥ ಸಮಸ್ಯೆನೇ ಇವರಿಗೆ ಇದು ಜಾಸ್ತಿ ಪರಿಣಾಮ ಆಗಿರೋದು. ಯಾಕೆಂದರೆ ಮಾಟದಲ್ಲಿ ಕಟ್ಟಿರುವಂಥ ಮಾಟದಲ್ಲಿ ಬಿಟ್ಟಿರುವಂಥ ಆತ್ಮಕ್ಕೆ ಈ ಸಮಸ್ಯೆ ಇದೆ. ಕುತ್ತಿಗೆ ನೋವು, ತಲೆನೋವು, ಮರುವಿನ ಬಾಧೆ. ಯಾಕೆಂದರೆ ಆ ಮಾಟದಲ್ಲಿ ಬಿಟ್ಟಂಥ ಆತ್ಮ ಆಕ್ಸಿಡೆಂಟಲ್ಲಿ ತಲೆಗೇಟು ಬಿದ್ದು ದೇಹ ತ್ಯಾಗ ಮಾಡಿದೆ. ಆವಾಗಲಿಂದ ಏನಾಗಿದೆ ಅದಕ್ಕೆ ಕುತ್ತಿಗೆ ನೋವು, ತಲೆನೋವು ಮತ್ತು ಮರುವಿನ ಸಮಸ್ಯೆ ಇದ್ದಿದ್ದರಿಂದ, ಯಾಕೆಂದರೆ ಕೋಮಲ್ಲಿ ಹೋಗ್ಬಿಟ್ಟು ಹಂಗೆ ದೇಹ ತ್ಯಾಗ ಆಗಿರೋದು. ಆ ಮಾಟದ ಆ ಆತ್ಮನ ಇವ್ರಿಗೆ ಮಾಟದ ಮಾಟ ಮಾಡಿಬಿಟ್ಟರು. ಅದು ಯಾವಾಗ ಬಂತು ಇವ್ರಿಗೆ, ಆವಾಗಲಿಂದ ಇವರಿಗೆ ಸಮಸ್ಯೆಗಳು ಜಾಸ್ತಿ ಆಯಿತು. ಅಲ್ಲಿವರೆಗೂ ಇವರು ಒಂದು ಪ್ರಮಾಣದಲ್ಲಿ ವಯಸ್ಸಿಗೆ ತಕ್ಕಂಥ ಬುದ್ಧಿಮಟ್ಟನೂ ಇತ್ತು, ನಿಭಾಯಿಸ್ಕೊಂಡು ಬರ್ತಿದ್ರು. ಯಾವಾಗ ಮಾಟ ಆಯಿತು, ಈ ಸಮಸ್ಯೆ ಉಲ್ಬಣ ಆಯಿತು, ಆವಾಗಲಿಂದ ಜಾಸ್ತಿ ಆಗ್ತಾ ಆಗ್ತಾ ಬಂದುಬಿಡಿದೆ ಗುರುಗಳೇ. ಇದು ಆಗಿ ಇವರಿಗೆ 12 ವರ್ಷ ಆಗಿದೆ, ಮಾಟ ಆಗಿ 12 ವರ್ಷ ಆಗಿದೆ. ಸಾಲದಕ್ಕೆ ಮದ್ದು ಬಿದ್ದಿದೆ ಗುರುಗಳೇ. ಮದ್ದು ಬಿದ್ದಾದ ಮೇಲಂತೂ ಆ ಮಂದತ್ವದ ಪ್ರಮಾಣ ಜಾಸ್ತಿ, ಆಲಸ್ಯದ ಪ್ರಮಾಣ ಜಾಸ್ತಿ, ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋಂಗೆ, ಊಟ ತಿಂಡಿ ಮಾಡಿದ ಮೈ ಹತ್ತದೇ ಇರೋಂಗೆ, ಈ ರೀತಿಯಾದಂಥ ವ್ಯತ್ಯಾಸಗಳು ಮದ್ದು ಬಿದ್ದ ಮೇಲೆ ಜಾಸ್ತಿ ಆಗ್ತಾ ಬಂತು. ಕಳೆದ ಒಂದು 7 ವರ್ಷದಿಂದ ಇವರು ಅದ್ರ ಬಗ್ಗೆ ಸಾಕಷ್ಟು ಏನು ತಲೆ ಕೆಡಿಸ್ಕೊತಾ ಇದ್ದಾರೆ, ಅದರಿಂದ ಹೊರಗೆ ಬರಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಪ್ರಯೋಜನ ಆಗ್ತಿಲ್ಲ. ಈ 1 ವರ್ಷದಿಂದ ವಿಪರೀತ ಆಗಿರೋದು ಒಂಥರ ಹತಾಶಭಾವವಾಗಿ ಒಂಥರ ಆಸಕ್ತಿನೇ ಬಿಟ್ಬಿಟ್ಟಿದ್ದಾರೆ. ಇನ್ ಜೀವನ ಎಲ್ಲ ಹಿಂಗೆ ನಡಿಬೇಕಲ್ಲಪ್ಪ ಅನ್ನೋ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಗುರುಗಳು. ಆಮೇಲೆ ಇದು ವಿಚಾರ ಮಾಡಿದ್ರೆ ಏನಾಯ್ತು ಗುರುಗಳು, ಜೀವನ ಸಾಕಪ್ಪ ಅಂತ ಇಷ್ಟೆಲ್ಲ ಆಗುತ್ತೆ, ಅದೇ ಹತಾಶಭಾವ ಆಗ್ಬಿಟ್ಟಿದೆ ನಿಮಗೆ ಲೈಫೇ ಬೇಡ ಅನ್ನೋ ಲೆವೆಲ್ಲಿ ಹಿಂಗೆಲ್ಲ ಆಗುತ್ತೆ ಗುರುಗಳು. ಹೇಳಿದ ಸಮಸ್ಯೆಗಳೆಲ್ಲ ಕರೆಕ್ಟ್ ಆಗಿದೆ, ಸಮಾಧಾನ ಇದೆಯಾ? ಕ್ಲಿಯರ್ ಮಾಡ್ಲಾ? ಕ್ಲಿಯರ್ ಮಾಡಿ.
ಆತ್ಮನೂ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮತ್ತೆ ಒಂದು ಲೆವೆಲ್ ಇಳಿದಿದೆ. ಇಳಿದಿನ 15 ದಿವಸದಲ್ಲಿ ನಿಮಗೆ ಒಂದು 5-10 ಭಾಗ ರೆಸಲ್ಟ್ ಕಂಡು ಬರುತ್ತೆ. ಮತ್ತೆ ಮತ್ತೆ ಸ್ವಲ್ಪ ಏರುಪೇರೆ ಇರುತ್ತೆ, ಗಾಬರಿ ಹಾಕೋದು ಬೇಡ. 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಇದಾದ್ಮೇಲೆ ಅವ್ರು ಹೇಳ್ಕೊಡೋ ಧ್ಯಾನವನ್ನು ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಬೇಕು. ಅವ್ರನ್ನಲ್ಲಿದ್ದಂಥ ಸಮಸ್ಯೆಗಳನ್ನು ಅವ್ರು ಹೇಳಿದರು. ನನಗೆ ಏನು ಸಮಸ್ಯೆ ಅಂತಂದರೆ, ನನ್ನ ತಲೆನೋವು, ಆಮೇಲೆ ವಿಪರೀತವಾದ ಮೈ ಕೈ ನೋವು, ಆಮೇಲೆ ನೆನಪಿನ ಶಕ್ತಿ ಇದ್ದಿಲ್ಲ. ಈ ಗುರುಗಳ ಹತ್ರ ಬಂದಿಂದ, ಮಂಜುನಾಥ ಶಾಸ್ತ್ರಿ ಗುರುಗಳ ಹತ್ರ ಬಂದಿಂದ ನನಗೆ ಚೆನ್ನಾಗಿದೆ. ಅವರಿಗೆ, ಮಂಜುನಾಥ ಶಾಸ್ತ್ರಿಯವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೇನೆ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಆತ್ಮಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಕುತೂಹಲ ಮಾಹಿತಿ ನಿಮಗೋಸ್ಕರ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರಪಂಚದಲ್ಲಿ ವಿಸ್ಮಯಗಳಿಗೆ ಕೊರತೆನೇ ಇಲ್ಲ. ಕೆಲವು ವಿಷಯಗಳನ್ನ ನಾವು ನಂಬೋದಕ್ಕೂ ಆಗೋದಿಲ್ಲ. ಅಂತಹ ವಿಷಯಗಳಲ್ಲಿ ಆತ್ಮಗಳ ಕುತೂಹಲವು ಒಂದು. ಡಾಕ್ಟರ್ ಬೀದರ್ನಿಂದ ರವಿಶಂಕರ್ ಅವ್ರು ಫೋನ್ ಮಾಡಿದ್ರು. ಸಮಸ್ಯೆ ಏನು ಅಂದರೆ, ಅವರ ಹೆಂಡತಿ ಇತ್ತೀಚೆಗೆ ಕೆಲಸದಲ್ಲಿ ಆಸಕ್ತಿಯನ್ನು ಕಳ್ಕೊಂಡಿದ್ದಾರಂತೆ. ಮನೇಲಿ ಯಾವಾಗಲೂ ಮಂಕಾಗಿ ಕೂತ್ಕೊಂಡಿರ್ತಾರಂತೆ. ಸೊ ಇದರಿಂದ ಪಾಪ ಮನೆಯಲ್ಲಿ ಯಾವುದೇ ರೀತಿಯ ಸಂತೋಷ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿ ಪರಿಹಾರ ಸಿಗುತ್ತೆ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ? ಯಾಕೆ ಹೀಗಾಗ್ತಾ ಇದೆ? ಇದು ಕಾರಣಗಳು ಅಂತ ನೋಡಿದ್ರೆ, ಈಗ ಅವರು ಮಂಕ ಕೂರ್ತಿದ್ದಾರೆ ಅಂದರೆ ಅವ್ರಿಗೆ ಚೈತನ್ಯ ಇರೋದಿಲ್ಲ ಅಷ್ಟೇ. ಅಂದರೆ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇರಲ್ಲ, ಬ್ರೈನ್ ವರ್ಕ್ ಆಗ್ತಿರಲ್ಲ, ನಾಳೆ ಏನು ಮಾಡ್ಕೋಬೇಕು ಅನ್ನೋದ್ರ ಬ್ರೈನಲ್ಲಿ ತೋಚ್ತಾ ಇರಲ್ಲ. ಹಿಂಗಾಗಿ ಅವ್ರಿಗೆ ಒಂಥರ ಟೆನ್ಷನ್ ಶುರು ಆಗಿ ಹೋಗ್ಬಿಡುತ್ತೆ. ಅಯ್ಯೋ, ಕೆಲಸ ಮಾಡಬೇಕಲ್ಲ, ಮಾಡಬೇಕಲ್ಲ, ಮಾಡಬೇಕಲ್ಲ ಅಂತ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಯಾಕಂದರೆ ಅದು ಮೈ ಒಂಥರ ಮಂಕ ಕವ್ದಿರುತ್ತೆ ಅವರಿಗೆ. ಆಮೇಲೆ ತಿಂದು ಅನ್ನನೂ ಮೈಗೆ ಹತ್ತಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು, ಅವ್ರಿಗೆ ಸುಸ್ತು ಆಯಾಸ ಆಗ್ತಾ ಇರುತ್ತೆ. ಅಯ್ಯೋ, ಯಾವನಿಗೆ ಬೇಕು, ಹೋಗ್ಲಿ ಬಿಡೋಣ, ಅವ್ರು ಮಲ್ಕೊಂಬಿಡೋಣ ಅನ್ನೋ ಭಾವ ಬರ್ತಿರುತ್ತೆ. ಪಾಪ ಅವ್ರೇನು ಬೇಕಂತ ಮಾಡ್ತಿರಲ್ಲ. ಮೊದಲೆಲ್ಲ ಚೆನ್ನಾಗಿ ನಡೆಸ್ಕೊಂಬಂದ ಶ್ರೀಮತಿ ಅವ್ರ ಶ್ರೀಮತಿಗಳು, ಮತ್ತೆ ತದನಂತರ ಈ ರೀತಿ ಸಮಸ್ಯೆಗಳು ಬರ್ತಿದೆ ಅಂದಾಗ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ನಮ್ಮ ಈ ಆತ್ಮಚಿಕಿತ್ಸೆಯಲ್ಲಿ ಇದುವರೆಗೂ ನಾವು ನೋಡಿರೋ ಹಾಗೆ ಹೇಳಬೇಕು ಅಂದರೆ, ಮಧ್ಯೇನಾದರೂ ಬಿದ್ದಿದ್ದರೆ ಅವರಿಗೆ ಆ ರೀತಿಯಾದ ಮಂಕ್ ಕವಿಯೋದು, ಮನಸ್ಥಿತಿ ಯಾವುದಕ್ಕೂ ಬೇಡ ಅನ್ನೋದು, ಸೋಮಾರಿತನ ಹೆಚ್ಚಾಗೋದು, ಆಮೇಲೆ ತಿಂದು ಅನ್ನ ಮೈಗೆ ಹತ್ತದೇನೆ ಅವರಿಗೆ ಸುಸ್ತು ಆಯಾಸ, ನರ ದೌರ್ಬಲ್ಯತೆಗಳು ಹೆಚ್ಚಾಗೋದು, ಕೈಕಾಲು ಸೆಳೆತಾ ಬರೋದು, ಹೆಚ್ಚು ನಿಂತ್ಕೊಂಡು ಅಲ್ಲಿ ಪಾತ್ರೆ ತಿಕ್ಕೋಕ್ಕೂ ಆಗಲ್ಲ, ಅಡುಗೆ ಮಾಡೋಕ್ಕೂ ಆಗಲ್ಲ, ಆ ರೀತಿಯಾದ ಸಮಸ್ಯೆಗಳು ಹೆಚ್ಚಾಗಿ ಬರ್ತಿರುತ್ತೆ. ಸೊ ಯಾವುದಕ್ಕೂ ಅವರ ಹಸ್ಬೆಂಡ್ ಏನಾದರೂ ಅವರ ಫೋಟೋನ ತೊಗೊಂಡು ನಮ್ಮಲ್ಲಿಗೆ ಬಂದರೆ ಅವರ ಆತ್ಮವನ್ನು ವರ್ಗಾವಣೆ ಮಾಡಿಕೊಂಡು ಏನು ಸಮಸ್ಯೆ ಇದೆ ನೋಡಿ ಖಂಡಿತವಾಗಿ ಅದನ್ನು ಪರಿಹರಿಸ್ಬೋದು. ಡಾಕ್ಟರ್, ಪತ್ರೋತ್ತರದ ಸಮಯ. ಯಾರು ಪತ್ರ ಬರೆದಿದ್ದಾರೆ ಅವರ ಸಮಸ್ಯೆ ಏನು ಅಂತ ಈಗ ನೋಡೋಣ. ಪೂಜ್ಯ ಗುರುಜಿ ಅವರಿಗೆ ಪ್ರಣಾಮಗಳು. ನನ್ನ ಹೆಸರು ಸುಕುಮಾರ್, ವಯಸ್ಸು 17. ನಾನು PUC ಓದುತ್ತಿದ್ದೇನೆ, ನಿಮ್ಮ ಕಾರ್ಯಕ್ರಮವನ್ನು ನೋಡುತ್ತಿರುತ್ತೇನೆ. ನನ್ನ ಸಮಸ್ಯೆ ಏನೆಂದರೆ, ನನಗೆ ಇತ್ತೀಚೆಗೆ ಓದಿದ್ದು ನೆನಪಿನಲ್ಲಿ ಉಳಿಯುವುದಿಲ್ಲ. ಮೊದಲು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗುತ್ತಿದ್ದೆ, ಈಗ ಜಸ್ಟ್ ಪಾಸ್ ಆಗುವುದಕ್ಕೂ ಕಷ್ಟವಾಗಿದೆ. ನಾನು ಕಷ್ಟಪಟ್ಟು ನಿದ್ದೆಗೆಟ್ಟು ಓದುತ್ತೇನೆ, ಆದರೆ ಏನೂ ನೆನಪಿನಲ್ಲಿ ಉಳಿಯುವುದಿಲ್ಲ. ಜೊತೆಗೆ ಇತ್ತೀಚೆಗೆ ತುಂಬ ಭಯ, ಗೊಂದಲ. ದಯವಿಟ್ಟು ನನ್ನ ಸಮಸ್ಯೆಗೆ ಪರಿಹಾರದ ದಾರಿಯನ್ನು ತೋರಿಸಿ, ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುತ್ತೇನೆ. ಇಂತಿ ನಿಮ್ಮ ವಿಶ್ವಾಸಿ ಸುಕುಮಾರ್, ಬಾಗಲಕೋಟೆ. ಖಂಡಿತ, ಈ ರೀತಿಯಾದ ಬಹಳಷ್ಟು ಮಕ್ಕಳ ಸಮಸ್ಯೆಗಳನ್ನು ನಾವು ನೋಡ್ತಾನೆ ಇದ್ದೀವಲ್ವ? ಸೊ ಈ ಮಗುಗೂ ಕೂಡ ಮೊದಲು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾ ಇರೋ ಮಗು ಇವಾಗ ಓದೋದ್ರಲ್ಲಿ ಆಸಕ್ತಿ ಕಳ್ಕೊಂಡ್ಬಿಟ್ಟಿದ್ದಾನೆ. ಪಾಸ್ ಆಗೋದೇ ಕಷ್ಟ ಅನ್ನೋ ಭಯ ಬಂದ್ಬಿಟ್ಟಿದೆ ಅವನಿಗೆ. ಅದ್ರ ಜೊತೇಲಿ ಅವನಿಗೆ ಗಲಿಬಿಲಿ, ಗೊಂದಲ ಜಾಸ್ತಿ ಆಗಿದೆ ಅಂತಲೂ ಹೇಳ್ತಿದ್ದಾನೆ ಅಲ್ವಾ. ಅವನಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ಏನು ಓದಿದ್ದು ನೆನಪಿರ್ತಾ ಇಲ್ಲ, ಅಷ್ಟು ನಿದ್ದೆಗೆಟ್ಟು ಓದಿದ್ರೆ ಏನು ಮರು ಯಾಕೆ ಬರ್ತಿದ್ದಾನೋ ಅವನಿಗೆ ಗೊತ್ತಾಗ್ತಿಲ್ಲ. ಸೊ ನಾರ್ಮಲಿ ಈ ರೀತಿಯಾದ ಮಕ್ಕಳುಗಳಿಗೆ ಆ ತಂದೆ ತಾಯಿಗಳು ಮಕ್ಕಳುಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾಗ ಹೇಳ್ಕೊಂಡಿರ್ತಾರೆ, ತುಂಬ ಬೀಗಿರ್ತಾರೆ. ಅದನ್ನು ನೋಡಿ ಬೇರೆ ಇನ್ಯಾರಾದರೂ ಇದನ್ನು ಕಾಲು ಎಳೆದಿರ್ತಾರೆ ಅಷ್ಟೇ. ಅಥವಾ ಯಾವುದಾದ್ರೂ ಈ ಫಾಲ್ತು ಆತ್ಮಗಳು, ಸುಮ್ಮನೆ ಗಾಳಿಯಲ್ಲಿರ್ತಕ್ಕಂಥ ಆತ್ಮಗಳು ದೇಹ ಸೇರಿದ್ರೂ ಕೂಡ ಅವರ ಸ್ವಂತಿಕೆಯನ್ನು ಕಡಿಮೆ ಮಾಡಿರೋದರಿಂದ ಅವರಿಗೆ ಆ ಆತ್ಮಕ್ಕೆ ಏನಾದರೂ ಆಸಕ್ತಿ ಇಲ್ಲದೇ ಇರತಕ್ಕಂಥ ಸಬ್ಜೆಕ್ಟ್ ಓದು ಅನ್ನೋದು ಆಸಕ್ತಿ ಇಲ್ಲದೇ ಇರುವಂಥ ವಿಚಾರವಾಗಿದ್ದರೆ ಇವರುಗಳಲ್ಲಿ ಆ ಎಫೆಕ್ಟ್ ಕಂಡು ಬರುತ್ತೆ. ಸೊ ಈ ಮಗುವಿನಲ್ಲಿ, ಆ ಹುಡುಗನಲ್ಲಿ ಯಾಕೆ ಈ ರೀತಿ ಆಗ್ತಿದೆ ಅನ್ನೋದನ್ನು ಆತ್ಮವನ್ನು ವರ್ಗಾವಣೆ ಮಾಡೋದ್ರ ಮೂಲಕ, ಆತ್ಮದಿಂದ ಬಂದಿದೆಯೋ ಅಥವಾ ಮದ್ದಿಂದ ಬಂದಿದೆಯೋ ಅಥವಾ ಮಾಟದಿಂದ ಬಂದಿದೆಯೋ ಅಥವಾ ಜನ್ಮಾಂತರದಿಂದ ಸಮಸ್ಯೆ ಇದೆಯೋ ನೋಡಿಕೊಂಡು ಖಂಡಿತವಾಗಿ ಅದನ್ನು ಪರಿಹರಿಸು. ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನಾನು ಕೇಳಿದಂಥ ಪ್ರಶ್ನೆಗಳಿಗೆ, ನಮ್ಮ ವೀಕ್ಷಕರು ಕೇಳಿದಂಥ ಪ್ರಶ್ನೆಗಳಿಗೆ, ಹಾಗೆ ಪತ್ರದಲ್ಲಿ ಅವ್ರು ಕೇಳಿದಂಥ ಪ್ರಶ್ನೆಗೆ, ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಎಂದಿನಂತೆ ಕಾರ್ಯಕ್ರಮದ ಕೊನೆಯ ಹಂತ, ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮ್ಮೆಲ್ರಿಗೂ ಉಪಯೋಗ ಆಗಿದೆ, ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ಮಂಜುನಾಥ ಶಾಸ್ತ್ರಿಯವ್ರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ಏನು ಮಾಡಬೇಕು? ಹೌದು,
ಫೋನ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಭೇಟಿಯಾಗ್ಬೋದು. ಯಾರಿಗೆ ನೇರವಾಗಿ ಹೋಗಿ ಭೇಟಿಯಾಗೋದಕ್ಕೆ ಆಗೋದಿಲ್ವೋ ಅಂಥವ್ರಿಗೋಸ್ಕರ ಫೋನ್ ಸೆಷನ್, ಫೋನ್ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಮಾಡಬೇಕಾಗಿರುವಂಥ ಸಿಂಪಲ್ ಈಸಿ ಮೆಥಡ್ ಅಂದರೆ ಯಾರಿಗೆ ಸಮಸ್ಯೆ ಇದೆಯೋ ಅಂಥವರ ಭಾವಚಿತ್ರವನ್ನು ಕಳಿಸಿದ್ರೆ ಸಾಕು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13ನೇ ಎ ಕ್ರಾಸ್ 8ನೇ ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.